ಇದಾವಲ್ಲ ಪೀಸ್ ಏನು ಬರ್ಗಟ್ ನಿಂತನಪ್ಪಿ ಮಗ, ಎಲ್ಲಿ ನೋಡಿದ್ರು ಪೀಸ್ 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 ಅಂತ ಆಯ್ತಾನ, ಅದು ನೋಡಿದ್ರೆ ಕರಿವಾಗಿ ಐಸ್ ಇದ್ದಂಗ ಐತೆ ಪೀಸ್ ಅಂತ. ಹಂಗ ಅನ್ಬೇಡಿ ಅಪ್ಪ, ಈ ಮನೆ ಅವ್ವರು, ಈ ಮನೆ ಅವ್ವರ್ ಆಗಿದ್ರ ಮೈ ತುಂಬಾ ಜಂಪಾರ ಕಾಲ್ ತುಂಬಾ ಸೀರೆ ಉಟ್ಕೊಂತಿದ್ರು. ಇವ್ರು ನೋಡ್ರಪ್ಪ, ಅವ್ರು ಬಗಲ್ ಕಣ್ಣ ಜಂಪಾರ್ ಉಟ್ಕೊಂಡು ಒಕ್ಕಲ್ ಕಣ್ಣ ಸೀರೆ ಉಟ್ಕೊಂಡ್ರು ಅವರ್ ಅಲ್ಲ ಬಿಡ. ಹೆಂಗಂದ್ಯ ತಡ ನೋಡ್ಬಿಡ ಮೌನ್ಪಿ, ಅದಾರೇನ್ರಿ ಅವ್ವರ್ ಮನೆಯಾಗ ನಿಮಗ್ ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ? ಒಳ್ಳೆ ಮಾಲ ಹಚ್ಚಿರ್ತಾರ ಕಾಣಿಸ್ತಾ ಇದ್ರಿ ನೋಡ್ರಿ. ಯಾಕಪ್ಪ ಸರಿಗಮ್ಮಪ್ಪ ಅನಸ್ರಿ ಕಾಣಂಗ್ ಕಾಣಂಗಿಲ್ಲ ಹಂಗ ಅನ್ಬೇಡಿ ಅಪ್ಪ, ನಮ್ ದಣಿ ಅವ್ರ ಮಿನಿ ಬಸ್ ಇದು. ಏ ಯಾರು ನೀವ್ ಉಡಾಡ್ರು? ನಾವು ಪಂಚಾಯತಿ ಪ್ರವೀಣರು, ಅವನು ಲೈಟ್ ಮ್ಯಾನ್ ಮಂಜಾ, ನಾನು ವಾಟರ್ ಮ್ಯಾನ್ ಸಂಜಾ. ಇಲ್ಗೆ ಬಂದಿರಿ? ಅದ ಅಪ್ಪ ಅಪ್ಪ ನಿಮ್ಮ ಬಚ್ಚಲಕ್ಕ ನೆಲ ಫಿಟ್ ಮಾಡಕ್ ಕಳ್ಸ್ಯಾರ್ರಿ, ನಮ್ಮನ್ನ ಹೊಸ ಕೋಲಿಗೆ ಲೈಟ್ ಫಿಟ್ ಮಾಡಕ್ ಕಳ್ಸ್ಯಾರ್ರಿ. ಆಯ್ತು ಸರಿಯಾಗಿ ಟ್ಯಾಂಕಿಂಗ್ ನೆಲ ಕುಂದಿರಿಸಿ ನೀರ್ ಸಪ್ಲೈ ಮಾಡಿ ನನ್ನ ರೂಮಿಗೆ ಕಂತ್ರಿ ವ್ಯವಸ್ಥೆ ಮಾಡ್ಬಿಡಿ. ಅದ್ಯಾವ ದೊಡ್ಡ ಕೆಲಸ ರೀ, ನಾವ್ ಎಂತ ಬಚ್ಚಲಕ್ ನೆಲ ಫಿಟ್ ಮಾಡಿಲ್ಲ, ಸುರಕ್ಷಿತವಾಗಿ ನಿಮ್ ಬಚ್ಚಲಕ್ ನೆಲ ಫಿಟ್ ಮಾಡೇ ಬಿಡ್ತೇವ್ರಿ. ನಾವ್ ನಿಮ್ ಕೋಲಿಗೆ ಲೈಟ್ ಹಾಕೇ ಬಂದ್ಬಿಡ್ತೇವ್ರಿ. ಅಂತೂ ರವಿವರ್ಮನ ಪ್ಲಾನ್ ತುಂಬಾನೇ ಚೆನ್ನಾಗಿದೆ. ಏಯ್ ಎಲ್ಲಿಗೆ ಹೊರಟಿರ್ವೆ? ಕಾರ್ತಿಕ್ ಮಾಸದ ಕೊನೆಯ ಶನಿವಾರ, ಅದಕ್ಕೆ ದೇವರ ಗುರುಟಿಗೆ ಹೊರಟಿದ್ದೆ. ಏನೇ ನಾನು ದಿನ ನೋಡ್ತಾನೆ ಇದ್ದೀನಿ, ಪ್ರತಿದಿನ ದೇವ್ರು ದೇವ್ರು ಅಂತ ಹೋದ್ರೆ ಇಲ್ಲಿ ನನ್ನ ಪಾದ ಸೇವೆ ಮಾಡೋರು ಯಾರು ನೋಡು? ಮೊದಲು ಅವ್ರಿಗೆ ಬಿಸಾಕಿ ನನ್ನ ಪಾದ ಸೇವೆ ಮಾಡು ಬಾ. ಏನ ಏನು ಹೇಳ್ತಾ ಇದ್ದೀನಿ? ಈ ಮನೆ ಧರ್ಮ ದೇವತೆ ಆದ್ರೆ ನಾನು ನಿನ್ನ ಸೇವೆ ಮಾಡ್ಬೇಕಾ? ಬೇಡಮ್ಮ ಬೇಡ, ಅದು ಮಹಾಪಾಪ. ಇನ್ನ ಮೇಲೆ ನಾನು ಎತ್ತಾಕಿದ ಕೂತಿಂದ ನೋಯ್ಕೊನೆ ನೀನು. ನೀನ್ ಇದೇ ರೀತಿ ವಾಚಿದ್ದೆ ಆದ್ರೆ ಒಂದು ನಿಮಿಷ ಕೂಡ ಈ ಮನೆಯಲ್ಲಿ ಇರೋದಿಲ್ಲ. ಏನೇ ನೀನು ಧರ್ಮ ದೇವತೆಯ ಅಂದ್ರೆ ನೀನೊಬ್ಳ ಶ್ರೀರಾಮನ ಹೆಂಡತಿ, ನಾನೇ ನೋಡಿ ಬಂದ ಬಿಡಾರಿ ಅಂತ ತಿಳ್ಕೊಂಡಿವ್ಯಾ? ಮರ್ಯಾದನ ಕೆಳಗಿಟ್ಟ ಪಾದ ಹಿಡ್ತೀಯಾ ಇಲ್ಲ? ಮೊದಲು ದೇವರ ಪೂಜೆ ಮಾಡ್ತೀನಿ, ಆಮೇಲೆ ನಿನ್ನೆ ಸೇವೆ ಮಾಡ್ತೀನಮ್ಮ. ಪದೇ ಪದೇ ಅದನ್ನೇ ಹೇಳ್ತೇನೆ. ಏನಪ್ಪ ಮಾಡ್ತೀರ್ಯ? ಪ್ರತಿ ವೇದ ಪುರಾಣಗಳಲ್ಲೂ ಹನುಮ ಶಕ್ತಿ ರಾಮ ಶಕ್ತಿ ಎಂದು ನಾಮ ಹಾಕುತ್ತಿರುವಾಗ ಈಗ ನಾನು ಇಂಥವಳ ಸೇವೆ ಮಾಡಬೇಕಂತ ನಾರ ಮುಡಿಯನ್ನುಟ್ಟು ನಿನ್ನ ಸೇವೆಗಾಗಿ ಈ ಹೆಣ್ಣು ಮಗಳು ಆಟವಾಗಿ ಬರ್ತಾ ಇದ್ದಲ್ಲ, ಇದೇನಪ್ಪ ನಿನ್ನ ಶಕ್ತಿ? ನನ್ನ ಪಾದದ ಹೊರತು ಇಲ್ಲ ನಿನಗೆ ಮುಕ್ತಿ. ಬಾರೆ ನನ್ನ ಗುರು ಅಖಂಡೇಶ್ವರ ಸೇವೆ ನನ್ನ ಸೇವೆ ಅಂತ ತಿಳ್ಕೊಂಡು ನಿನ್ನ ಸೇವೆ ನಾನು ಮಾಡ್ತೀನಮ್ಮ, ನಾನು ಮಾಡ್ತೀನಿ. ಈ ಮನೆಯ ಧರ್ಮ ದೇವತೆಯಾದ ನೀನು ಈ ಸೂರ್ಯಕಾಲಿರುವ ಏನು ಏನ್ ಬಗಲ ನೀನು ಬಾಯಿಗೆ ಬಂದಂತ ಬಗೋದಕ್ಕೆ ಈ ರಂಜನ ಸತ್ತಂತ ತಿಳ್ಕೊಂಡಿರ್ವಿಯ? ಈ ಮನೆಯಲ್ಲಿ ಇವಳಿಗೆ ಎಷ್ಟು ಅಧಿಕಾರ ಇವೆಯೋ ಇವಳ ಎರಡಷ್ಟು ಅಧಿಕಾರ ನನಗೂ ಇದೆ. ನನಗ್ ಪಾಠ ಕಲ್ಸಕ್ಕೆ ನೀನ್ ಯಾರು? ನಾನು ಈ ಮನೆ ಯಜಮಾನರ ಅಳಿಯ. ಏ ಹುಚ್ಚ,
ನೀನು ಈ ಮನೆಯ ಯಜಮಾನರ ಅರಿಯ ಅಲ್ಲ, ಈ ಮನೆಯ ಸೇವಕ. ಇಲ್ಲಿ ನಿಂತಿದ್ದಾರಲ್ಲ ನಿಮ್ಮ ಮಕ್ಕ, ಇವಳು ನನ್ನ ಸೇವಕಿ. ರಂಜನ ಬಾಯಿಗೆ ಬಂದಂತ ಬಂದಿದ್ದಾರೆ, ಅವನಿಗೆ ಬಾಯಿಗೆ ಕಾಯದ ಕಪ್ಪಿರುವ ಬರೆಯಲು ಕರೆಯುತ್ತು. ನನ್ನ ಬಾಯಿಗೆ ಬರೆಯ ಮುನ್ನ ನೀವಿಬ್ರು ಈ ಮನೇಲಿ ಇರ್ತೀರಾ ಅಲ್ಲ ಅಂತ ಮೊದಲು ಯೋಚನೆ ಮಾಡಿ. ಏನಮ್ಮ ಶಾಂತ, ನಿಮ್ಮ ತಮ್ಮನಿಗೆ ಸರಿಯಾಗಿ ಬುದ್ಧಿ ಹೇಳ್ತೀಯಾ? ಇಲ್ಲ ನಾಳೆ ಹೊತ್ತು ಈ ಮನೆಯಿಂದ ಬರತಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ ಮಾ, ನಮ್ಮ ತಮ್ಮನಿಗೆ ನಾನು ಬುದ್ಧಿ ಒಂದು ಹೇಳ್ತೀನಿ. ಯಾಕಪ್ಪ ಯಾಕೆ ಈ ರೀತಿ ಮಾತಾಡ್ತಾ ಇದ್ಯಾ? ಇವಳು ಸೇವೆ ಮಾಡ್ಬೇಕಂತ ಆ ದೇವರು ನನ್ನ ಹಣೆಯಲ್ಲಿ ಬರೆದು ಕಳಿಸಿರುವಾಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದು ನನ್ನ ಕರ್ಮ ತಮ್ಮ, ನನ್ನ ಕರ್ಮ. ಅಕ್ಕ ಈಗಿನ ಮಾತು ಸರಿಯಲ್ಲ. ವೀರ ಸಿಂಹಾಸನದ ಮೇಲೆ ಕುಳಿತು ನ್ಯಾಯ ದೊರಕಿಸಿಕೊಡುವ ನನ್ನ ದೇವರ ಮನತನಕ್ಕೆ ಕಳಂಕ ತರುವ ಈ ಕುಲ ಕಲಂಕಿಯ ಕತೆ ಈಗಲೇ ಮುಗಿಸಿಬಿಡುತ್ತೇನೆ. ವೀರಾ, ನೀನು ಯಾರ ಮೇಲೆ ಕೈ ಮಾಡ್ತೀಯ ಅಂತ ಚೆನ್ನಾಗಿ ಯೋಚನೆ ಮಾಡು. ಇವಳು ನನ್ನ ಧರ್ಮ ಪತ್ನಿ, ಅಂದರೆ ಈ ನನ್ನ ಅಕ್ಕ. ಅಂದು ನಾನು ದೇವಸ್ಥಾನಕ್ಕೆ ಹೋದಾಗ ನನ್ನ ರೂಪ ಯೌವನ ಸಿರಿತನ ಲಾಲಾಸೆಗೆ ಮೆಚ್ಚಿ ಬಂದವಳಷ್ಟೇ. ಮಾಮ, ವೀರ ಸಿಂಹಾಸನದ ಮೇಲೆ ಕುಳಿತು ನ್ಯಾಯ ದೊರಕಿಸಿಕೊಡುವ ನನ್ನ ದೇವರ ಬಾಯಿಂದ ಇಂತಹ ಶಬ್ದವೇ? ಪರಮಾತ್ಮರ ಸಾನಿಧ್ಯದಲ್ಲಿ ಆತ್ಮ ಸಾಕ್ಷಿಯಾಗಿ ಕೈ ಹಿಡಿದಿರುವ ನನ್ನಕ್ಕ ಮೆಚ್ಚಿ ಬಂದವಳಷ್ಟೇ. ಮಾಮ ಮಾಮ, ವೀರಾಡುವ ಮಾತು ಬೇರೆ ಯಾರಾದರೂ ಒಬ್ಬ ಮನುಷ್ಯ ಮಾಡುತ್ತವೆ ಅವರನ್ನು ಇಲ್ಲೇ ಕಡಲು ತಳ್ಳಿ ಬರ್ತಾ ಇದ್ದೆ. ಆದರೆ ಈ ಮಾತು ಈ ನಾಡಿನ ದೇವರು ನೋಡಬೇಕಂತ ಮುಚ್ಚು ಬಾಯಿ. ನನ್ನ ಮನೆಯ ಹಣ್ಣ ತಿಂದು ನನಗೆ ಎದುರು ಉತ್ತರ ಕೊಡ್ತೀಯಾ? ನಾನು ಅವತ್ತೇ ಇವಳನ್ನು ಕರೆದುಕೊಂಡು ಬಂದಾಗ ಇವಳಪ್ಪನೇ ನಕ್ಕ ಅಂತ ಹೇಳಿದ್ದಿಲ್ಲವೆ? ಅದೆಲ್ಲ ಬಿಟ್ಟು ಇವಳ ಮೇಲೆ ಕೈ ಮಾಡಿದ್ದಲ್ಲದೆ ನಿನ್ನೆ ದಿನ ರಾಜವರಮರ ಗಾಡಿ ತಡೆದಿದ್ದಂತೆ. ಯಾಕೆ ವೀರ, ಮೈಯನ್ನು ಸಕ್ಕೋ ಅಥವಾ ನಾನು ಕೊಟ್ಟ ಸಲಿಗನು? ಇವೆರಡಲ್ಲ ಮಾಮ, ಅವರ ಮಾತು ರೀತಿನೇ ಬೇರೆ ಇತ್ತು. ಅದನ್ನು ಹೇಳೋಕೆ ಕೇಳಕ್ಕೆ ನಾನಿದ್ದೇನೆ ಇವಳಿಗೆ. ನೀನಲ್ಲ, ನೀನು ನನ್ನ ಬರೀ ಸೇವಕನಷ್ಟೇ. ಏನೇ ಶಾಂತ, ನಾನು ಬೊಗಳ್ತಾ ಇದ್ದೀನಿ, ನೀನು ನಿನ್ನ ತಮ್ಮನ ಪೌರುಷ್ ನೋಡ್ತಾನೆ ನಿಂತಿಯಲ್ಲ. ಇವನಿಗೆ ಏನಾದರೂ ತಿದ್ದು ಬುದ್ಧಿ ಹೇಳ್ತೀಯೋ ಇಲ್ಲ? ಇವನೊಂದಿಗೆ ನೀನು ಹೊರಗೆ ಹೋಗ್ತೀಯೋ? ನೀವು ನನ್ನ ಪ್ರಾಣ ದೇವರು, ನಿಮ್ಮ ಎದುರು ನಿಂತು ಒಂದಾದ್ರೂ ಮಾತನ್ನು ನಾನು ಆಡಿದ್ದೇನೆ ಸ್ವಾಮಿ. ನೀವೇ ಹೇಳಿ, ನಿಮ್ಮ ಪಾದ ಪೂಜೆ ಬಿಟ್ರೆ ನನಗೆ ಬೇರೇನೂ ಗೊತ್ತಿಲ್ಲ. ನಮ್ಮ ತಮ್ಮನಿಗೆ ತಿದ್ದು ಬುದ್ಧಿ ನಾನು ಹೇಳ್ತೀನಿ ಸ್ವಾಮಿ, ನಾನು ಹೇಳ್ತೀನಿ. ನಮ್ಮ ತಮ್ಮನ ತಪ್ಪಣ್ಣು ಕ್ಷಮಿಸಿಬಿಡಿ ಸ್ವಾಮಿ. ಏನ್ ಹೇಳ್ತೀಯೋ ನೀನೇ ಹೇಳು. ನಾವೀಗ ಈ ವಿಷ ಸರ್ಪದ ಎಡೀ ದಿನ ಬಿಡ್ತಿದ್ದೀವಿ. ನಾವೀಗ ಅದನ್ನು ಮುಟ್ಟಿದ್ರೆ ಕಚ್ಚುತ್ತದೆ, ಕಚ್ಚುತ್ತದೆ. ಬಿಸಿಲಿನ ತಾಪಕ್ಕೆ ನಾವು ಹೋದ್ರೆ ನಾವು ಬೆಂದು ನಂದು ಹೋಗ್ತಾ ಇದೆಯಪ್ಪ. ನಿಮ್ಮ ಮಕ್ಕನ ಬಳ್ಳಿ ಚಿಗುರಬೇಕಾದ್ರೆ ನಾವು ಈಗ ಇವರು ಹೇಳ್ದಂತೆ ಕೇಳಿಕೊಡ ಈ ಮನೆಯಲ್ಲಿ ಬಿದ್ದಿರ್ಬೇಕಪ್ಪ. ಆಯ್ತಮ್ಮ ಆಯ್ತು, ಏನಿಲ್ಲ ಸರ್ವಾಗಿ ಹಿಮಾಲಯದ ಪರ್ವತವನ್ನೇ ಹೊತ್ತು ನಿಲ್ಲುತ್ತೇನೆ. ಇರಲಿ ಶಾಂತ, ಮನೆಗೆ ರವಿ ರಾಜವರ್ಮ ಬೀಗರು ಬರುತ್ತಾರೆ, ಅವರಿಗೆ ಬೇಗ ಕಾಫಿ ರೆಡಿ ಮಾಡು. ಬೀರಾ ನೀನು ಹೋಗು. ಹಾಗೆ
ಅಂತೂ ನಾನು ನನಗೆ ಮಾತು ಕೊಟ್ಟ ಪ್ರಕಾರ ನಿನ್ನೆಲ್ಲ ಕಾರ್ಯ ಸಫಲವಾಗುತ್ತಿದೆಯಲ್ಲ. ತೋಟದ ಹೊಲ ನನ್ನ ಹೆಸರು ಮಾಡಿ 10 ತೊಲೆ ಚಿನ್ನದ ತಾಳೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿದೆ ಅದು? ನನ್ನ ಕೈ ಹಿಡಿದ ನೀನು ಸುಖವಾಗಿರಬೇಕಂತ ಎಲ್ಲ ರೆಡಿಯಲ್ಲೇ ತಂದಿದ್ದೇನೆ, ತೆಗೆದುಕೊಳ್ಳಿ ಇದನ್ನ. ನಿಮ್ಮಂತ ಪ್ರೇತರನ್ನ ಕೈ ಹಿಡಿಬೇಕಾದ್ರೆ ನಾನು ಯಾವ ಚಿನ್ನದಲ್ಲಿ ಪುಣ್ಯ ಮಾಡಿದ್ದೆ ಇಲ್ಲ, ನೀವೇ ನಿಮ್ಮ ಕೈಯಾರಿ ಹಾಕಿ. ರಂಜನಾ, ನೀನೀಗ ಹೇಗೆ ಕಾಣ್ತಾ ಇದ್ದಿ ಗೊತ್ತಾ? ಬೇಲೂರಿನ ಶಿಲಾಬಾಲಿ. ನಿನ್ನ ರೂಪ ನೋಡಿ 33 ಕೋಟಿ ದೇವತೆಗಳನ್ನು ಹಾಸಿಕೊಳ್ಳುತ್ತಾರೆ. ಈ ನಲ್ಲನ ಎದೆಗಟ್ಟಿ ನಲ್ಲನೆ ಹಾಡಲು. ನಿಮ್ಮ ಮಾತಿಗೆ ನಾನು ತಪ್ಪೋದಿ ರಾಜ. Yeah.